ಎಸ್, ರಾಜಕಾರಣದ ನಡುವೆ ಕರ್ನಾಟಕದ ಜನರಿಗೆ, ಕರ್ನಾಟಕಕ್ಕೆ ಬಿಗ್ ಶಾಕ್ ಎದುರಾಗಿದೆ. ಅದೇನಪ್ಪ ಅಂದರೆ, ನಮಗೆ ನೀರಿಲ್ಲ, ಕುಡಿಯೋಕ್ಕೂ ಕೂಡ ನೀರಿಗೆ ಸಮಸ್ಯೆ ಆಗ್ತಾ ಇದೆ. ವಿಶೇಷವಾಗಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ KRSL ನೀರು ತುಂಬ ಕಡಿಮೆ ಆಗಿಬಿಟ್ಟಿದೆ. ಈ ನಡುವೆ ತಮಿಳುನಾಡಿಗೆ ಪ್ರತಿದಿನ 5,000 ಕ್ಯೂಸೆಕ್ ನೀರು ಕೊಡಬೇಕು ಅಂತ ಕಾವೇರಿ ನದಿ ನೀರು ನಿರ್ವಹಣಾ ಸಮಿತಿ ಸೂಚನೆಯನ್ನು ಕೊಟ್ಟಿದೆ. ಎಸ್, ಈಗಾಗಲೇ ಮಳೆ ಇಲ್ಲದೆ ನಮಗೆ ತುಂಬ ತೊಂದರೆ ಆಗಿದೆ. ಕಾವೇರಿ ಜಲಾನಯನ ಜಲಾಶಯದಲ್ಲಿ ನೀರಿನ ಮಟ್ಟ ತುಂಬ ಕುಸಿದೋಗಿದೆ. ಮುಂದಿನ ದಿನಗಳಲ್ಲಿ ನಮಗೆ ಕುಡಿಯೋಕ್ಕೆ ನೀರಿನ ಅಭಾವ ಉಂಟಾಗಬಹುದು. ಇದರ ಮಧ್ಯೆ ಇದೀಗ ತಮಿಳುನಾಡು ನೀರು ಬಿಡಬೇಕು ಅಂತ ಸೂಚನೆ ಕೊಟ್ಟಿದೆ. ಇದು ರೈತರ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಮುಂದಿನ 15 ದಿನಗಳ ಕಾಲ ಸುಮಾರು ದಿನಕ್ಕೆ 5,000 ಕ್ಯೂಸೆಕ್ ನೀರು ಹರಿಸಬೇಕು ಅಂತ ಸೂಚನೆಯನ್ನು ಕೊಟ್ಟಿದೆ. ಸದ್ಯ ಕರ್ನಾಟಕ ತಮಿಳುನಾಡಿಗೆ 1,900 ಕ್ಯೂಸೆಕ್ ನೀರನ್ನು ಬಿಡ್ತಾ ಇದೆ. ಇದೀಗ ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರ ಈ ಸಮಿತಿ ಏನಿದೆ, ಹೆಚ್ಚುವರಿಯಾಗಿ 3,100 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಅಂತ ಕರ್ನಾಟಕಕ್ಕೆ ಹೇಳಿದೆ. ಅಂದರೆ ಒಟ್ಟಾರೆಯಾಗಿ ದಿನಕ್ಕೆ 5,000 ಕ್ಯೂಸೆಕ್ಸ್ ಅಂದರೆ 15 ದಿನ ಬಿಡಬೇಕು. 75,000 ಕ್ಯೂಸೆಕ್ ನೀರನ್ನು ಬಿಡಬೇಕಾಗುತ್ತೆ. 75 ಮೀನ್ಸ್ ಆಲ್ಮೋಸ್ಟ್ 7 TMC ನೀರನ್ನು ನಾವು ಕೊಡಬೇಕಾಗುತ್ತೆ 15 ದಿನದಲ್ಲಿ ಅನ್ನೋ ಒಂದು ಮಾಹಿತಿ ಕೊಟ್ಟಿದೆ. ಈ ನಡುವೆ ನಾಳೆ ನವದೆಹಲಿಯಲ್ಲಿ ಕಾವೇರಿ ನದಿ ನೀರು ನಿರ್ವಹಣಾ ಸಮಿತಿಯ ಸಭೆ ಇದೆ. ನೀರು ಬಿಡುವ ಸೂಚನೆ ಬಗ್ಗೆ ಇಲ್ಲಿ ಚರ್ಚೆ ಆಗುತ್ತೆ, ಇಲ್ಲೂ ಕೂಡ ಚರ್ಚೆಗೆ ಬರುತ್ತೆ. ಕರ್ನಾಟಕ ಕೂಡ ಯಾವುದೇ ಕಾರಣಕ್ಕೂ ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ವಾದ ಮಾಡ್ತಾ ಇದೆ. ನಾಳೆ ಕೂಡ ಈ ಬಗ್ಗೆ ಚರ್ಚೆ ಆಗುತ್ತೆ. ಹೀಗಾಗಿ ನಾಳಿನ ಸಭೆಯಲ್ಲಿ ಈ ಬಗ್ಗೆ ಅಂತಿಮ ನಿರ್ಧಾರ ಆಗುತ್ತೆ. ನೋಡಬೇಕು ನಾಳೆ ಏನಾಗುತ್ತೆ ಅಂತ. ಇನ್ನು ಶುಕ್ರವಾರ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇದೆ. ಸೊ ಅಲ್ಲಿವರೆಗೂ ಏನಾಗುತ್ತೆ ಗೊತ್ತಿಲ್ಲ. ನಾಳಿನ ಕಾವೇರಿ ಪ್ರಾಧಿಕಾರದ ಸಭೆ ತುಂಬ ಮಹತ್ವವನ್ನು ಪಡ್ಕೊಂಡಿದೆ. ನಮಗೆ ನೀರಿಲ್ಲ ಕುಡಿಯೋಕ್ಕೆ. ಮಂಡ್ಯದ ರೈತರಿಗೆ ಒಂದು ಬೆಳೆಯನ್ನು ಕೂಡ ಬೆಳೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ. ಈ ಬಾರಿ ಫಸ್ಟ್ ಟೈಮ್ ಮಂಡ್ಯ ರೈತರ ಬೆಳೆಗಳಿಗೇ ನೀರನ್ನು ಕೊಡೋಕ್ಕಾಗ್ತಿಲ್ಲ. ಕರ್ನಾಟಕಕ್ಕೆ ಅಷ್ಟು ನೀರಿನ ಕೊರತೆ ಇದೆ. ಅಂಥದ್ರಲ್ಲೂ ಕೂಡ ಇದಿಷ್ಟು ದಿನ ತಮಿಳುನಾಡಿಗೆ ನೀರನ್ನು ಹರಿಸಿದ್ದಾಯಿತು. ಈಗ ಮತ್ತೆ 15 ದಿನಗಳ ಕಾಲ ದಿನಕ್ಕೆ 5,000 ಕ್ಯೂಸೆಕ್ ನೀರು ಕೊಡಿ ಅಂತ ಹೇಳಿದ್ರೆ ಹೆಂಗೆ ಸಾಧ್ಯ? ಇರೋ ಡ್ಯಾಮಲ್ಲಿರೋ ನೀರೆಲ್ಲ ತಮಿಳ್ನಾಡು ಕೊಟ್ಟು ನಾವು ಬರಿದು ಮಾಡಿಕೊಂಡು ಖಾಲಿ ಮಾಡಿಕೊಂಡು ಕರ್ನಾಟಕದವರು ಕನ್ನಡಿಗರು ಏನು ಮಾಡಬೇಕು? ರೈತರು ಏನು ಮಾಡಬೇಕು? ಕರ್ನಾಟಕ ಸರ್ಕಾರ ಈ ವಿಚಾರದಲ್ಲಿ ಒಂದು ರೀತಿಯ ಒಂದು ನಿರ್ಧಾರಕ್ಕೆ ಬರಬೇಕು. ಇತ್ತೀಚೆಗೆ ಸರ್ವಪಕ್ಷ ಸಭೆಯನ್ನು ಕರೆದಾಯಿತು. ವಾಟ್ ನೆಕ್ಸ್ಟ್, ಏನು ಮಾಡಬೇಕು? ಈಗ ನೀರು ಬಿಡಿ ಅಂತ ಹೇಳಿದ್ರೆ ಬಿಡೋಕ್ಕಾಗುತ್ತಾ? ನೋಡ್ಬೇಕು, ನಾಳೆ ಸಭೆ ಇದೆ. ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಏನು ಅವರಿದೆ, ಅವ್ರಿಗೂ ಸ್ವಲ್ಪ ಯೋಚನೆ ಮಾಡಬೇಕು. ಕರ್ನಾಟಕದಲ್ಲೇ ಮಳೆ ಇಲ್ಲ, ಎಷ್ಟು ನೀರಿದೆ, ಎಷ್ಟು ಬಿಡ್ಬೋದು, ಅದನ್ನು ಮನವರಿಕೆ ಮಾಡಿಕೊಳ್ಬೇಕು ಕರ್ನಾಟಕ. ನಾಳೆ ಸಭೆಯಲ್ಲಿ ಏನಾಗುತ್ತೆ ವೆಯ್ಟ್ ಮಾಡ, ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀವಿ. ಎಸ್, ಇನ್ನು ಮುಂದಿನ ಸುದ್ದಿ,